बगे बगे विध विध थर थर रुचि रुचि सामिर भावद स्वादविदे कदलिसी एगरिसी बरहव बदलिसी देवरु माडुव यल्ल बगे बरी खाली हालयंते तोरो केळे केळे हंस एल्लो हुट्टु एल्लो वास नवरसगळ संतेयल्लि भावनेगळु माराटक्किवे एल्ल स्वाद नीडबल्ल ब्रावन्स् केफे ब्रावन्स् केफे शतमानं भवति शतायुः पुरुष आयुष्येवेन्द्रिये प्रतितिष्ठति दीर्घसुमङ्गली भव। नमस्कार बेड शांत देवर कल्ली नमस्कार माडिद्यल्ल अष्टे साकु इल्ल सुकन्या नीनु इवर तंगी आद्रू ननकिंत वयसल्लि दोड्डोळु निन्न आशीर्वाद ननगे बेके बेकु दीर्घसुमङ्गली भव। वैभव हिरियर काल के नमस्कार आशीर्वाद तक सर अब अत्ते काल नमस्कार चार्थ सिद्धि रस्तु नमस्कार साकप्प सुकन्या इंत श्रेष्ठ वाद दिन हिरियर काल नमस्कार आशीर्वाद तक श्रेष्ठ नहीं ಯಾವಾಗಲೂ ದೇವರ ಧ್ಯಾನ ಆರಾಧನೆ ಮಾಡಿ ಮಾಡಿ ನೀವು ದೇವರ ಆಗಿಬಿಟ್ಟಿದ್ದೀರಾ ನೀವು ಆಶೀರ್ವಾದ ಮಾಡಿದ್ರಲ್ಲಿ ತಪ್ಪೇನಿದೆ ಮಾಡಿ ಚತುಸ್ಸಾಗರ ಪರ್ಯಂತ ಆಯುಷ್ಮಾನ್ ಭವ ಒಳ್ಳೆಯದಾಗಲಿ ಮಗನೇ। ಏಯ್ ಏನು ಗಡ್ಗಂಬು ತರ ನಿಂತಿದ್ಯಾ ಸೆಪರೇಟ್ ಹೇಳಬೇಕಾ ನಿಮಗೋ ಮಾಡೋ ಏಯ್ ಸಾಕು ಸುಮ್ಮನಿರೋ ನನಗೂ ಗೊತ್ತಿದೆ ಅಯ್ಯೋ ದೇವಸ್ಥಾನದಲ್ಲಿ ನಿಮ್ಮಿಬ್ರು ಕೋಳಿ ಜಗಳನ ನೀ ತಿರುಗಿ ಅತ್ತೆ ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಒಳ್ಳೆಯದಾಗಲಿ ಮಗಳೇ ಶಾಂತ ಮೊದಲು ಇವಳಿಗೊಂದು ಮುಗ್ದರ ಹಾಕಬೇಕು ಅಲ್ಲಲ್ಲ ಕೊರಳಿಗೆ ತಾಳಿದರ ಹಾಕಬೇಕು ಅವಾಗ ಅವಳು ಸರಿ ಹೋಗ್ತಾಳೆ। ಸರಿಯಾಗಿ ಹೇಳಿದ್ರೆ ಅತ್ತೆ ಮೊದಲು ಆ ಕೆಲಸ ಮಾಡ್ಸಿ ಅವಳನ್ನ ಮನೆಯಿಂದ ಆಚೆ ಕಳಿಸಿದ್ರೆ ಅವಾಗಲಾದರೂ ನಿಮ್ಮದಾಗಿ ಇರಬಹುದು। ಛೆ ಸಾಕು ಸಾಕು ದಯವಿಟ್ಟು ನೀವಿಬ್ರು ತಮಾಷೆಗೂ ಆ ತರ ಹೇಳಬೇಡಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕ್ತಾ ಇದೆ ಇದಕ್ಕಿಂತ ಬೇರೆ ಭಾಗ್ಯ ಬೇಕಾ ಆ ತಾಯಿ ಸುಮಂಗಲಿ ಗೌರಿ ದೇವಿ ಈ ಭಾಗ್ಯನ ಸದಾ ಕರುಣಿಸಲಿ ತಾಯಿ ಶತಮಾನಂ ಭವತಿ ಶತಾಯು ಪುರುಷೇವೇಂದ್ರೇ ಆಯುಷೇವೇಂದ್ರೇ ಪ್ರತಿತಿಷ್ಠತೆ ದೀರ್ಘ ಸುಮಂಗಲಿ ಭವ। ಅಮ್ಮ ಅಪ್ಪ ನೀವಿಬ್ಬರು ಮದುವೆ ಆಗಿರೋಗಳಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಮತ್ತೆ ಆಫೀಸಿಗೆ ಜಾಯಿನ್ ಆಗಿ ಅಂತ ಊಟ ಇದೆಲ್ಲಾ ಇಷ್ಟ ಬೇಗ ಹೇಗಾಯ್ತಮ್ಮ ಆ ವೈಭವ ಪಂಡಿತ ಇದನಲ್ವಾ ಕೊಟ್ಟಿದ್ದ ಕಂಪ್ಲೇಂಟ್ ನ ಆಫೀಸಿಗೆ ಬಂದು ವಾಪಸ್ ತಗೊಂಡನಂತೆ ಅದರಿಂದ ಕೆಲಸ ಸಿಕ್ತು ನಾನು ಹೇಳಿದಲ್ವಾ ನಿಮಗೆ ಆ ಹುಡುಗ ಕೆಟ್ಟವನಲ್ಲ ಅಂತ ಯಾವ ತಾಯಿ ಹೆತ್ತ ಮಗ ಆದ್ರೇನು ಅವನು ನೋಡಿದಾಗೆಲ್ಲ ನನಗೆ ತುಂಬಾ ಸಂತೋಷ ಆಗ್ತಿತ್ತು ಅವನು ತುಂಬಾ ಒಳ್ಳೆಯವನು ಅಂತ ಅನಿಸ್ತಾ ಇತ್ತು ಅವನ ಹತ್ರ ನಾನೇ ಒಂದಸಲ ಮಾತಾಡ್ತೀನಿ ಕೆಲಸ ಸಿಕ್ಕಿರೋದಕ್ಕೆ ನೀನವನತ್ರ ಥ್ಯಾಂಕ್ಸ್ ಹೇಳದಿದ್ರು ಪರವಾಗಿಲ್ಲ ನಾನು ಅವನಿಗೆ ಥ್ಯಾಂಕ್ಸ್ ಹೇಳಬಹುದಾ ಅಮ್ಮ ಇಟ್ಸ್ ಓಕೆ ಇದೆಲ್ಲ ಆಮೇಲೆ ಮಾತಾಡೋಣ ಇವತ್ತು ನೀವಿಬ್ರು ಮದುವೆ ಆಗಿರೋ ಟೈಮ್ ಎಂಜಾಯ್ ಯುವರ್ ಟೈಮ್ ಗುಡ್ ಮಾರ್ನಿಂಗ್ ಹಲೋ ಎಕ್ಸ್ಕ್ಯೂಸ್ ಮಿ ನಿದ್ದೆ ಮಾಡ್ತಿದ್ದೀನಿ ಅನ್ಕೊಂಡ್ಯಾ ಬಾ ಇಲ್ಲಿ
ಕನಸ್ ಕಾಣ್ತಾ ಇದೆ. ಈಗ ತಾನೇ ಕರುಣಾ ಹತ್ರ ಮಾತಾಡಿದೆ. ಅವಳು ವಾಯ್ಸ್ ಕೇಳ್ತಿದ್ದಾಗೆ ನನಗೆ ನಾನೇ ಕಳೆದು ಹೋಗ್ತೇನೆ. ದೂರ ದೂರ ತಳೆದಷ್ಟು ಕನಸುಗಳು ನನ್ನ ಕುತ್ತಿಗೆ ಹಿಸುತ್ತಾನೇ ಇದೆ. ಏನ್ ಮಾಡ್ಲಿ ವಿರೂಪಾಕ್ಷ ಸಾರ್? ನಾಳೆಯಿಂದಾನೆ ಕೆಲ್ಸಕ್ಕೆ ಬಾ ಅಂತ ಹೇಳ್ಬಿಟ್ರ ಸಾರ್? ಹೇಳ್ದೇನೆ ಇರ್ತೀನ. ಇವತ್ತಿಂದಾನೆ ಈಗಿಂದಾನೆ ಕೆಲ್ಸಕ್ಕೆ ಬಾ ಅಂತ ಹೇಳೋಣ ಅನ್ಕೊಂಡೆ. ಆದ್ರೆ ತುಂಬಾ ಆತುರ ಒಳ್ಳೇದಲ್ಲ. ಆತುರ ಗೆಟ್ಟ ಆಂಜನೇಯ ತರ ಆಗ್ಬಾರ್ದಲ್ವಾ? ಕರೆಕ್ಟ್ ಸಾರ್. ವಿರೂಪಾಕ್ಷ, ಅವಳ ಮತ್ತೆ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ನಾನು ಏನಾದರೂ ಕಿತಾಪತಿ ಮಾಡ್ತಾನೇ ಇದ್ದೆ, ಆದರೆ ಎಲ್ಲ ಉಲ್ಟಾ ಹೊಡಿತಾಯ್ತು. ಏನಪ್ಪ ಮಾಡೋದು ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಹೀಗೆ ನೋಡಿದ್ರೆ ಅದೃಷ್ಟ ತಾನಾಗಿ ತಾನೇ ಹುಡ್ಕೊಂಡು ಬಂದಿದೆ. ಇದಕ್ಕೇನು ಹೇಳ್ತೀಯ? ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್ ಹೇಳ್ತೀರಿ ಸರ್. ಕರೆಕ್ಟ್ ತಾನೇ, ಕರೆಕ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆದರೆ ವಿರೂಪಾಕ್ಷ, ನೀ ನನಗೆ ಇನ್ನೊಂದು ವಿಷಯ ಹೇಳಬೇಕು. ಇಷ್ಟೆಲ್ಲ ನಡೀತಿದೆ ಅಂದ್ರೆ ನನ್ನ ಅದೃಷ್ಟ ಚೆನ್ನಾಗಿದೆ ಅಂತ ತಾನೆ? ಸರ್, ನೀವು ಸಕ್ಕತ್ ಲಕ್ಕಿ ಸರ್, ಸಕ್ಕತ್ ಲಕ್ಕಿ. ಕರುಣ ನನ್ನ ಕೈ ಸಿಕ್ಕರೆ ಲಕ್ಕಿ ಮೇಲೆ ಲಕ್ಕಿ ಹಾಕ್ತೀನಿ. ಓಯ್ ಲಕ್ಕಿ ಲಕ್ಕಿ ಲಕ್ಕಿ, ಓಯ್ ಲಕ್ಕಿ ಲಕ್ಕಿ ಲಕ್ಕಿ. ಇದರರ್ಥ ಅವಳು ನನ್ನ ಕೈಗೆ ಸಿಗಲೇಬೇಕು. ಅದೇ ಡೆಸ್ಟಿನಿ. ಅದಕ್ಕೆ ತಾನೇ ಅವಳಾಗಿ ಅವಳು ನನ್ನನ್ನು ಹುಡ್ಕೊಂಡು ಬಂದಿರೋದು. ಸಿಗಲೇ, ಈ ಸಲ ಹೇಗಾದ್ರೂ ಮಾಡಿ ನನ್ನ ಬಲೆಗೆ ಬೀಳಿಸ್ಕೋತಾನೆ. ನನ್ನ ಆಸೆಗಳನ್ನೆಲ್ಲ ತೀರಿಸ್ಕೋತಾನೆ. ಒಂದು ವೇಳೆ ಹೀಗಾಗ್ಲಿಲ್ಲ ಅಂದ್ರೆ ನಾನು ಡ್ರೈಕುಲ ಆಗ್ತೀನಿ. ಡ್ರೈಕುಲ ಇದೇ ಇದೇ ಭಯ. ಈ ಸಲ ಅವಳು ಬಂದಾಗ ಅವಳಿಗೆ ಇರಲೇಬೇಕು. ಪ್ರೀತಿಯಿಂದ ಬರದೆ ಇದ್ರು ಹೆದರಿಕೆ ಭಯದಿಂದ ಅವಳನ್ನ ಹತ್ರ ಕರೆದಾಗೆಲ್ಲ ಬರಲೇಬೇಕು, ಬರಲೇಬೇಕು. ಹಾಗೇನಾದ್ರೂ ಮಾಡ್ತೇನೆ, ಮಾಡೇ ಮಾಡ್ತೀನಿ. ಕರುಣ, ಅದೆಷ್ಟು ಖುಷಿಯಾಗಿ ಬೇಗ ಮದ್ವೆ ಆಗ್ಲಿ ಅಂತ ಎಷ್ಟು ಕಲ್ಯಾಣೋತ್ಸವ ಮಾಡ್ಕೊಂಡ ನೋಡಿ. ಏ ಪೆದ್ದಿ, ಕಲ್ಯಾಣೋತ್ಸವ ಮಾಡ್ತಾ ಇರೋದು ದೇವ್ರಿಗೆ, ನಮಗಲ್ಲ. ಅದ್ರಲ್ಲಿ ನಾವು ಭಾಗವಹಿಸಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಮಾಡ್ತಾ ಇರೋದು, ತಿಳ್ಕೊ. ಆದ್ರೂ ಅತ್ತೆ ನಿನಗ್ ಬೇಗ ಮದ್ವೆ ಆಗ್ಲಿ ಅಂತ ತಾನೇ ಕಲ್ಯಾಣೋತ್ಸವ ಮಾಡ್ತಿದ್ದೆ, ಏನತ್ತೆ? ಹೌದಮ್ಮ, ನಿಮ್ಮ ಅಣ್ಣಂಗ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಹರಿಸ್ಕೊಂಡು ಇವತ್ತು ಕಲ್ಯಾಣೋತ್ಸವ ಮಾಡ್ತಿದ್ದೀನಿ. ಮುಂದಿನ ವರ್ಷ ನಿನ್ ಕೈಲೂ ಮಾಡಿಸ್ತೀನಿ. ನನ್ನ ವಿಷಯ ಬಿಡಿ, ನೀವ್ ಹೇಳಿದ್ದೆ ಸಾಕು. ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ಅಂತ ಅಣ್ಣ ಎಷ್ಟು ಖುಷಿಯಾಗಿದ್ದ ನೋಡಿ. ಹೇ ಪೆದ್ದಿ, ಮದುವೆ ಅನ್ನೋದು ಋಣಾನುಬದ್ಧ ಇದ್ದಂಗೆ. ಅದು ಯಾವಾಗ ಹೇಗೆ ಯಾರಿಗಾಗಬೇಕೋ ಹಾಗೆ ಆಗುತ್ತೆ. ಕಲ್ಯಾಣವಾಗಲಿ ಅಂದರೆ ಮದುವೆ ಆಗಲಿ ಅಂತ ಅರ್ಥ ಅಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಅರ್ಥ. ಕಲ್ಯಂ ಸುಖಂ ಅನಯತಿ ಪ್ರಾಪಯತಿ ಇತಿ ಕಲ್ಯಾಣಂ. ಅಂದರೆ ಯಾವುದೇ ವಿಚಾರ ಸುಖ ಮತ್ತು ಸಂತೋಷ ಕೊಡುತ್ತೋ ಅದಕ್ಕೆ ಕಲ್ಯಾಣ ಅಂತ ಕರೀತಾರೆ. ಲೋಕ ಕಲ್ಯಾಣಾರ್ಥೆ ಅಂದರೆ ಲೋಕಕ್ಕೆ ಮದುವೆ ಆಗಲಿ ಅಂತ ಅರ್ಥ ಅಲ್ಲ, ಲೋಕಕ್ಕೆ ಒಳ್ಳೇದಾಗಲಿ ಅಂತ ಅರ್ಥ. ತಿಳ್ಕೊ ಅದನ್ನ. ಆಯ್ತಾಯ್ತು, ದೊಡ್ಡ ಪಂಡಿತರ ಥರ ಪೋಸ್ ಕೊಡಬೇಡ, ಬಾ ಕೆಲಸ ನೋಡೋಣ. ನನ್ನ ತೋಳಲ್ಲಿ ಆಡಿ ಬೆಳೆದ ಈ ಮಗುಗೆ ಮದುವೆ ಆಗ್ಲಿ ಅಂತ ಹರಿಸ್ತಾ ಇದ್ದೀವಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಆ ಕಂದ ಈಗ ಹೇಗಿದೆಯೋ, ಎಲ್ಲಿದೆಯೋ? ಆ ಮಗುನೂ ವಯಸ್ಸಿಗೆ ಬಂದಿದೆ, ಮದುವೆ ಆಗಿದೆಯೋ ಇಲ್ವೋ? ಭಗವಂತ, ಈ ಮಗು ಜೊತೆ ಅವಳಿಗೂ ಮದುವೆ ಆಗಿ ಸಂತೋಷವಾದ ಜೀವನ ನಡೆಸೋ ಹಾಗೆ ಮಾಡಪ್ಪ. ಇದು ನಾನು ಗುಟ್ಟಾಗಿ ನಿನ್ನ ಹತ್ರ ಬೇಡ್ಕೊಂಡಿರೋ ಹಾರೈಕೆ. ಈಗೇನು
ಎಲ್ಲರೂ ಹೀಗೆ ಮಾತಾಡ್ತಾ ನಿಂತಿರ್ತಿರೋ ಅಥವಾ ಮುಂದೆ ಆಗಬೇಕಾಗಿರೋ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಿರೋ? ಹಾ ವೈಭವ್, ಕಲ್ಯಾಣಿಗೆ ಹೋಗಿ ಮೂರು ಸಾರಿ ಮುಳುಗಿ ನಿನ್ನ ಕುತ್ತಿಗೆಗೆ ಹಾಕಿರೋ ಹಾರನ ನೀರಿನಲ್ಲಿ ವಿಸರ್ಜನೆ ಮಾಡಿ ಬಾ. ಸರಿ ಅಮ್ಮ, ಹೋಗು. ಜೋಪಾನ. ಸರಿ. ಕೆಲ್ಸ ಸಿಕ್ಕಿದ್ರೆ ತುಪ್ಪ ದೀಪ ಹಚ್ತೀನಿ ಅಂತ ದೇವ್ರ ಹತ್ರ ಹರಿಸ್ಕೊಂಡಿದ್ದೆ. ಇವತ್ತು ತುಂಬಾ ಒಳ್ಳೆ ದಿನ, ನಿನಗ್ ಮತ್ತೆ ಕೆಲ್ಸ ವಾಪಸ್ ಸಿಕ್ಕಿದೆ ಅಂತ ಫೋನ್ ಕೂಡ ಬಂದಿದೆ. ಕಲ್ಯಾಣಿಲಿ ಮೂರ್ ಮುಳುಗು ಮುಳುಗಿವಮ್ಮ, ಒದ್ದೆ ಬಟ್ಟೆಯಲ್ಲಿ ತುಪ್ಪ ದೀಪ ಹಚ್ತೀಯಂತೆ. ಸ್ವಾಮಿ ಭಗವಂತ, ನನ್ನ ತಂಗಿ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಪ್ಪ. ಇವತ್ತು ನಿನ್ನ ಹತ್ರ ಬಂದ ಗಳಿಗೆಯಲ್ಲಿ ನನಗೆ ಕೆಲಸನೂ ವಾಪಸ್ ಸಿಕ್ಕಿದೆ. ಇನ್ ಮುಂದೆ ನಮ್ಮ ಜೀವನದಲ್ಲಿ ಎಲ್ಲ ಪ್ಪ, ನನ್ನ ಮುಳುಗಿ ಎದ್ದೇಳೋ ಅಷ್ಟರಲ್ಲಿ ನನ್ನ ಕತ್ತಿಗೆ ಬಂದು ಬಿದ್ದಿದೆ. ಇದು ನನ್ನ ಕತ್ತಿಗೆ ಬಂದ ತಕ್ಷಣ ಒಂಥರ ಖುಷಿ. ಸರಿ, ಇದನ್ನು ತೆಗ್ಬಿಡ್ತೀನಿ. ತೆಗಿಬೇಡ, ಈಗಲೇ ತೆಗಿಬೇಡ. ಈ ಹಾರ ನಿನ್ನ ಕತ್ತಿಗೆ ಯಾಕೆ ಬಿತ್ತು ಅನ್ನೋದನ್ನ ಮೊದಲು ತಿಳ್ಕೊ. ಈ ಕೊಳದಲ್ಲಿ ಈ ಹಾರನ ಯಾರು ತಸ್ಸಿದ್ದಾನೆ ಅವನೇ ನಿನ್ನನ್ನು ಮದುವೆ ಆಗ್ತಾನೆ. ಸ್ವಾಮಿಗಳೇ, ನೀವೇನ್ ಹೇಳ್ತಿದ್ದೀರಾ? ನಮ್ಗೆ ಬಂದು ಅರ್ಥ ಆಗ್ತಿಲ್ಲ. ಆಗತ್ತೆ, ಅರ್ಥ ಆಗತ್ತೆ. ನಿಮ್ಮ ಮಗಳಿಗೆ ಕಲ್ಯಾಣ ಯೋಗ ಬಂದಿದೆ. ಅದು ವಿಧಿ, ವಿಧಿ ಆಟನ ಯಾರು ಬದಲಾಯಿಸಕ್ಕಾಗೋದಿಲ್ಲ, ಯಾರು ಬದಲಾಯಿಸಕ್ಕಾಗೋದಿಲ್ಲ. ಮೆಲ್ಲಿಗೆ ಕಣೆ, ಯಾಕೆ ಹಾಗೆ ತರ ಓಡ್ಬರ್ತೀಯಾ? ಅಮ್ಮ, ನೀನ್ ಯಾವಾಗ್ಲೂ ನನ್ನ ಕತ್ತೆ ಗುಬೆ ಅಂತ ಬೈತಾನೆ ಇರ್ತೀಯಲ್ಲ. ಹೌದು, ಮತ್ತೆ ನೀನ್ ಈ ತರ ದಡಾರ್ ಬಡಾರ್ ಅಂತ ಯಾವಾಗ ನೋಡಿದ್ರು ಏನಾದ್ರೂ ಹಾಳ್ ಮಾಡ್ತಾನೆ ಇರ್ತೀಯ. ಇದೇನ್ ಹೇಳ್ಬೇಕು ನಿನ್ಗೆ? ಸುಕನ್ಯಾ, ಕಾಫಿ ತಗೋ. ಸುಕನ್ಯಾ, ಏನಾಯ್ತು ನಿನ್ಗೆ? ಏನ್ ಯೋಚನೆ ಮಾಡ್ತಿದ್ಯಾ? ಕಾಫಿ ತಗೋ. ಏನು ಇಲ್ಲ ಶಾಂತ, ನಾನು ಆರಾಮಾಗೇ ಇದ್ದೀನಿ. ಅತ್ತೆ,
ನಾನು ದೇವಸ್ಥಾನದಿಂದ ಗಮನಿಸ್ತಾನೆ ಇದ್ದೀನಿ. ಯಾಕೋ ಡಲ್ ಆಗಿದ್ದೀರಾ, ಆಗಾಗ ಕಣ್ಣೀರು ಒರೆಸ್ಕೋತಿರ್ತೀರಾ, ಯಾಕತೆ? ಹಾಗೇನು ಇಲ್ಲ ಬಿಡಮ್ಮ, ಸುಮ್ಮನೆ ಸಂತೋಷಕ್ಕೆ ಬಂದ ಕಣ್ಣೀರದು. ಏನಿಲ್ಲ, ಸಂತೋಷಕ್ಕೆ ಬಂದ ಕಣ್ಣೀರಲ್ಲ, ಅದು ಬೇರೆ ಏನೋ ಇದೆ. ಏ ಕತ್ತೆ, ಏನೇ ನಿಂದು? ಅವ್ರನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ ನೀನು. ಅವರೇ ಸಂತೋಷಕ್ಕೆ ಬಂದಿರೋ ಕಣ್ಣೀರು ಅಂತ ಹೇಳ್ತಾ ಇದ್ದಾರೆ ತಾನೇ, ನಿನಗೆ ಗೊತ್ತಾ? ಹೋಗು, ನಿನ್ನ ಕೆಲಸ ನೋಡ್ಕೊ ಹೋಗು. ಅಮ್ಮ, ನೀನು ಇದೇ ಥರ ನನ್ನ ಬೈತಾನೆ ಇರು, ನಾನು ಇದೇ ಥರ ಆಡ್ತಾನೆ ಇರ್ತೀನಿ. ಓ ಹೋಗಮ್ಮ ನೀನು. ಸುಕನ್ಯಾ, ವೈಷ್ಣವಿ ಹೇಳಿದ್ದು ಸರಿಯಾಗೇ ಇದೆ. ಇದು ಸಂತೋಷಕ್ಕೆ ಬಂದಿರೋ ಕಣ್ಣೀರಂತೂ ಅಲ್ಲ, ಬೇರೆ ಯಾವುದೋ ನೋವು ನಿನ್ನನ್ನು ಕಾಡ್ತಾ ಇದೆ. ಏನು ಅಂತ ಹೇಳು. ನಿನ್ನ ನಿಟ್ಟುಸಿರು, ನಿಶ್ಶಬ್ದ, ಇದೆಲ್ಲ ಬರೋದು ಒಂದೇ ಕಾರಣಕ್ಕೆ. ಏನಾಯ್ತು ಹೇಳು. ಹೌದು ಶಾಂತ, ನನಗೆ ದೇವಸ್ಥಾನದಲ್ಲಿ ನಿಮ್ಮಿಬ್ರು ನೋಡಿದಾಗ ನನಗೆ ನೆನಪಾಗಿದ್ದು ಅವರಿಬ್ರೆ, ನನ್ನ ಗಂಡ ಮತ್ತೆ ಅವ್ರು ಪ್ರೀತಿಸಿದ ಹುಡುಗಿ. ನೂರಾರು ಕನಸು ಕಟ್ಕೊಂಡು ಮದುವೆ ಆದೆ. ಮದುವೆ ಆಗಿದ್ದ ಮೊದಲನೇ ರಾತ್ರಿನೇ ನನ್ನ ಗಂಡ ಅಳ್ತಾ ಅಳ್ತಾ ಬೇರೆ ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದ. ಬಲ್ವಂತಕ್ಕೆ ಮದುವೆ ಆದೆ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ದ. ಅವತ್ತು ನಾನು ಮಾಡಿದ್ದು ತ್ಯಾಗನೋ ತಪ್ಪೋ ಗೊತ್ತಿಲ್ಲ, ಆದರೆ ನನಗೆ ಅವ್ರು ಬೇಡ ಅಂತ ಅನ್ನಿಸ್ಬಿಡ್ತು. ಪ್ರೀತಿಸಿದವರು ಚೆನ್ನಾಗಿರಲಿ ಅಂತ ಇದೇ ಥರ ದೇವಸ್ಥಾನದಲ್ಲಿ ಕರೆದು ನಾನೇ ಮದುವೆ ಮಾಡಿಸ್ದೆ. ನನ್ನ ಕತ್ತಲಿರೋ ತಾಳಿ ಬಿಚ್ಚಿಕೊಟ್ಟು ಅವಳ ಕತ್ತಿಗೆ ಹಾಕಿಸ್ದೆ. ಚೆನ್ನಾಗಿರಿ ಅಂತ ಹರಿಸಿ ಹಾರೈಸಿ ಕಳಿಸ್ದೆ. ಅಲ್ಲಿಂದಾಚೆ ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದೂ ಗೊತ್ತಿಲ್ಲ. ನಾನು ಮಾತ್ರ ಹೀಗೆ ಇದ್ದೀನಿ, ಒಣಗಿದ ಮರ ಉಸಿರಾಡ್ತಾ ಇದೆ ಅಷ್ಟೆ. ಸುಕನ್ಯಾ, ಕೆಲವೊಂದ್ಸಲ ಗಂಡಸರುಗಳು ಸ್ವಾರ್ಥಿಗಳು ಅಂತ ಅನ್ಸ್ಬಿಡುತ್ತೆ ಶಾಂತ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಹೆಂಗಸರು ನಡ್ಕೋಬೇಕು ಅಂತ ಬಯಸ್ತಾರೆ. ಸರಿನಾ ತಪ್ಪೋ ಗೊತ್ತಿಲ್ಲ, ಎಷ್ಟೋ ವರ್ಷಗಳಿಂದ ಹೆಂಗಸರುಗಳು ಕೂಡ ಹಾಗೆ ನಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಕಾಲ ಹಾಗಿಲ್ಲ. ಈ ಥರ ಭಾವನೆಗಳ ಜೊತೆ ಕಷ್ಟಪಟ್ಟು ಬದುಕೋದು ಕಷ್ಟ ಆಗತ್ತೆ. ನಾನು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾ ಇಲ್ಲ, ಯಾರನ್ನು ದೂರ್ತಾನೂ ಇಲ್ಲ. ಆದರೆ ನನ್ನ ಜೀವನ ಎಲ್ರಿಗಿಂತ ವಿಭಿನ್ನವಾಗಿ ಆಗೋಯ್ತಲ್ಲ ಅಂತ ಒಂದೊಂದ್ಸಲ ನೋವಾಗತ್ತೆ.